ಚಳಿ ಹೊಡಿತದ್ಗುರು ಅಸ್ಮಾತ್ ಹುಡುಗಿ ಜೊತೆ ಹೋಗ್ತಾ ಇದ್ದೀನಿ ಅಂದ್ರೆ ದೇವರಾಣಿ ಹೇಳ್ತೀನಿ ನೈಟ್ ಅಂತ ಹೋಗ್ಲೇಬೇಡಿ ಬಂದ್ಬಿಡು ಗುರು ಇಂಡಿಕೇಟರ್ ಹಾಕ್ಬೇಡ ನುಗ್ಸ್ಬಿಡು ನಿಮಗೆ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂದರೆ ಯಾವುದೋ ಪ್ಲೇಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಹೋಗೋ ದಾರಿ ಎಲ್ಲ ಫುಲ್ ಅಸಹ್ಯ ಅನಿಸ್ಬಿಡುತ್ತೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಒಂದು ಹೊಸ ವಿಡಿಯೋ ವಾಪಸ್ ಬಂದಿದ್ದೀವಿ ಒಂದು ಹೊಸ ವಿಡಿಯೋ ಇರುತ್ತೆ ಸೊ ಒಂದು ಫಸ್ಟ್ ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀನಿ ಇವತ್ತು ನಾನು ಮತ್ತೆ ಕಾಸರಗೋಡು ಕರ್ನಾಟಕ ಪುರುಂ ಪಟೇಲ್ ಅವರು ಇಬ್ಬರು ಒಂದೇ ಬೈಕಲ್ಲಿ ಹೋಗ್ತಾ ಇದ್ವಿ ಸೊ ರೈಡ್ ಹೋಗಿನ ಮುಂಚೆ ಇವಾಗಿನ ಒಂದು ಒಂದು 3 ಅವರ್ಸ್ ಇದೆ ಸೊ ಇವಾಗ ಒಂದು 7 ಓ ಕ್ಲಾಕ್ ನಾವು 10 ಓ ಕ್ಲಾಕ್ ನೈಟ್ ಅಂತ ಹೊರಡ್ತೀವಿ ಸೊ ನೋಡೋಣ ಬೈಕ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬೈಕ್ ಹೆಂಗಿದೆ ಕಂಡೀಷನ್ ಯಾಕಂದ್ರೆ ನಿನ್ನೆ ಮೊನ್ನೆಯಿಂದ ನಾನು ವಾರಿನ ಮನೆಯಲ್ಲೇ ಇರಲಿಲ್ಲ ಸೊ ಬೈಕ್ ಕಂಡೀಷನ್ ಹೆಂಗಿದೆ ರೈಡ್ ಹೋಗಿನ ಮುಂಚೆ ಏನು ಚೆಕ್ ಮಾಡ್ಕೋತೀನಿ ಅಥವಾ ಮಾಡ್ತೀನಿ ಹಂಗೆ ಒಂದು ವಿಡಿಯೋ ಮಾಡೋಣ ಹೆಂಗಿರುತ್ತೆ ಅಂತ फस्ट इवे बैक रईड तक मुंचे चैन क्लीन मोबाइल या चैन बंद 300-400 किलोमीटर्स ना ओडसे ओडस्ती सो नार्मल एव्री टाइम डीजल वाश् मे ओरिंग से कट आगते सो एव्री टाइम डीजल तोड़ोदिना ब्लेड तक नार्मल लाइक जुगाड़ बेबा बेड़े बिड़बू नान प्रति साल हिंसा ब्लेड तक लाइक ब्लेड ना इतना केटिटिट हिंग तिर्गी तिर्गी सो अद कल मणु एट बरते बट मे निधान गाड़ी आनक होबड़ी अस्ट गलीज कूत है एस्ट मणु कूत सो फुल क्लीन टेंशन तक आमले नार्मल हिंग बटे तक अद्लीटा हिंग वर्सबिड़ी नेक्स्ट इउट्र पार्ट आक्स्ट इनर पार्टून पोर्शन अगर ना रॉयल एनफील ना बैक अब नोड़को जगह अल कई हाँ सो नेक्स्ट नोड़ी पार्टी नीटा हिंगिटो ಈ ಮಾಡಿದಾಗ ಲೈಕ್ ಇನ್ಸೈಡ್ ಚೈನ್ ಒಳಗಡೆ ಅಲ್ಲೂ ಕ್ಲೀನ್ ಆಗುತ್ತೆ ಸೊ ನೀವು ಎಷ್ಟು ಪ್ರೆಸ್ ಮಾಡ್ತೀರಾ ಅಷ್ಟು ನೀಟಾಗಿ ಗಲೀಜು ಆಚೆ ಬರುತ್ತೆ ಸೊ ಕರೆಕ್ಟ್ ಆಗಿ ಗಟ್ಟಿ ಹಿಡ್ಕೊಂಡಿರೋ ಬ್ಲೇಡ್ ಅಲ್ಲಿ ನೀಟಾಗಿ ಎಲ್ಲ ಆಚೆ ಬರುತ್ತೆ ಅದಾದ್ಮೇಲೆ ನಿಮ್ಮ ಬ್ಲೇಡ್ನ ಬಿಸಾಕಿ ಕೈನೆಲ್ಲ ಹಿಂಗೆ ಒರೆಸ್ಕೋಬಿಡಿ ಸೊ ರೆಡಿ ಆಯಿತು ಚೈನು ಮೇಜರ್ ಆಗಿ ಇರೋ ಗಲೀಜೆಲ್ಲ ಬಂದ್ಬಿಟ್ಟಿರುತ್ತೆ ಸೊ ಈಗ ನೆಕ್ಸ್ಟ್ ಬಂದು ಕ್ಲಚ್ ಕೇಬಲ್ ಕ್ಲಚ್ ಕೇಬಲ್ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೋಬೇಕು ಕ್ಲಚ್ ಕೇಬಲ್ ನೀವು ನಾರ್ಮಲ್ ಆಗಿ ನೋಡಬೇಕಾ ಒಂದ್ಸಲ ಏನಾಗುತ್ತೆ ಇಷ್ಟು ಮುಂದೆ ಬಂದ್ಬಿಟ್ಟಿರುತ್ತೆ ಲೂಸ್ ಆಗಿ ಸೊ ಆಗ ಇದನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಎವ್ರಿ ಟೈಮ್ ಬೇಕಾದ್ರೆ ರೈಡ್ ಮಾಡಿದ್ರೆ ಟೈಟ್ ಮಾಡ್ಕೋತಿರಬಹುದು ಲೂಸ್ ಆದಾಗ ನೋಡ್ಕೋಬೇಕು ಹಿಂಗೆ ಫ್ರೀ ಆಗಿರಬೇಕು ಆಮೇಲೆ ಒಳಗಡೆ ಈ ಪಾರ್ಟ್ ಅಲ್ಲಿ ಒಂದು ಸ್ವಲ್ಪ ಗ್ರೀಸ್ ಹಾಕಬೇಕಾಗುತ್ತೆ ಲೈಕ್ ಒಂದು ಗ್ರೀಸ್ ಪ್ಯಾಕೆಟ್ ಇಟ್ಕೊಂಡಿದೆ ಪ್ರೆಸ್ ಮಾಡಿದ ತಕ್ಷಣ ಒಂದಿಷ್ಟು ಬರುತ್ತೆ ನಾನಂತೂ ಎನಿ ಟೈಮ್ ಇಟ್ಟಿರ್ತೀನಿ ಇಷ್ಟೇ ಹಾಕೊಳ್ಳಿ ಸಾಕು ಅಲ್ಲೂ ಜಪೇಶ್ ತರ ಹಿಂಗೆ ಹಾಕೊಂಡು ಹಿಂಗೆ ಎಳೆದು ಈ ಪೋರ್ಷನ್ ಅದೆಲ್ಲ ನೀಟಾಗಿ ಹಿಂಗೆ ಒರೆಸಿ ಹಿಂಗೆ ಒಳಗಡೆ ಹಿಂಗೆ ಹಾಕಿಬಿಟ್ರೆ ಅದು ಮೆತ್ತಗಿರುತ್ತೆ ನೀವು ನೆಕ್ಸ್ಟ್ ಎಳಿಬೇಕಾದ್ರೆ ನೀಟಾಗಿ ಈಸಿಯಾಗಿ ಸ್ಮೂತಾಗಿ ಬರುತ್ತೆ ಸ್ಟ್ಯಾಂಡ್ಗಳು ಸ್ಟ್ಯಾಂಡ್ಗಳಿಗೆ ಆಯಿಲಿಂಗ್ ಎಲ್ಲ ಮಾಡ್ಕೊಂಡು ಹೋಗಿ ಮಾನ್ಸನ್ ಅಲ್ವಾ ಅದರಿಂದ ರಸ್ಟ್ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಪೋಕ್ಸ್ಗೆಲ್ಲ ನಾನು ಏನು ವಾಶ್ ಮಾಡಿಸಿಲ್ಲ ಅಂದರೆ ಅದ್ರ ಮೇಲೆ ಆಯಿಲ್ ಬಿದ್ದಿದೆ ಸೊ ಆಯಿಲ್ ಬಿದ್ದಿರಬೇಕಾದ್ರೆ ನೀರು ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಆವಾಗ ರಸ್ಟ್ ಹಿಡಿಯಲ್ಲ ಫುಲ್ಲು ವಾಶ್ ಮಾಡಿಸ್ಕೊಂಡು ತೊಗೊಂಡೋದಾಗ ಏನಾಗುತ್ತೆ ಗಲೀಜೆಲ್ಲ ಕೂತ್ಕೊಳ್ಳುತ್ತೆ ನೀರೆಲ್ಲ ಕೂತ್ಕೊಳ್ಳುತ್ತೆ ಆವಾಗ ಆದಷ್ಟು ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ 100% ಹಿಡಿಯುತ್ತೆ ಅಂತಲ್ಲ ಚೂಚು ಸೊ ಆದ್ದರಿಂದ ನಾನು ಯಾವತ್ತೂ ಬಂದ ಮೇಲೆ ವಾಶ್ ಮಾಡಿಸ್ತೀನಿ ಅಂತ ಹೋಗಬೇಕಾದ್ರೆ ನಾನೇ ಲೈಟಾಗಿ ವಾಶ್ ಮಾಡ್ಕೊಂಡಿರ್ತೀನಿ ಮೊನ್ನೆ ವಾಶ್ ಮಾಡಿದ್ದೆ ಬಟ್ ಇವಾಗಿಂದ ಒಂದು ವಾರ ಯೂಸ್ ಮಾಡಿಲ್ಲ ಗಾಡಿ ಸೊ ಫಸ್ಟ್ ಕೋಲ್ಡ್ ಸ್ಟಾರ್ಟ್ ಬೇರೆ ಮಾಡಬೇಕು ಆಮೇಲೆ ಚೈನಿಗೆ ಆಯಿಲ್ ಬೇರೆ ಹಾಕಬೇಕು ಇವಾಗ ಚೈನ್ ಬೇರೆ ಕ್ಲೀನ್ ಮಾಡಿದ್ವಿ ಸೊ ಚೈನಿಗೆ ಆಯಿಲ್ ಬೇರೆ ಹಾಕಬೇಕು ಒಂದು ಲೈಕ್ ಚೈನ್ನ ಲೂಪ್ ಮಾಡ್ಕೋಬೇಕು ಲೂಪ್ ಯಾವಾಗ ಮಾಡಬೇಕು ಅಂದರೆ ರೈಡಿಗೆ ಒಂದು 2 hours ಮುಂಚೆ ಮಾಡಬೇಕು ಲೈಕ್ ನೀವು ನಾರ್ಮಲ್ ಸ್ಪ್ರೇ ಯೂಸ್ ಮಾಡ್ತೀನಿ ಅಂದರೆ ಆನ್ ಸ್ಪಾಟ್ ಇಮಿಡಿಯೇಟಾಗಿ ಮಾಡ್ಬೋದು ಅದು ಇಮಿಡಿಯೇಟಾಗಿ ಮಾಡಿದ ತಕ್ಷಣ ಓಡಿಸ್ಬಿಡಿ ಬಟ್ ನೀವೇನಾದರೂ ಈ ಥರ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಲೈಕ್ ನಂತರ ಗೇರ್ ಬಾಕ್ಸ್ ಅದನ್ನು ಯೂಸ್ ಮಾಡ್ತೀರಾ ಅಂದರೆ ಒಂದು 2-3 hours ಮುಂಚೆ ಮಾಡಿದ್ರೆ ಏನಾಗುತ್ತೆ ಲೈಕ್ ಕಂಪ್ಲೀಟ್ ಎಲ್ಲಾ ಪಾರ್ಟ್ಸ್ಗೆ ಹೋಗಿ ಆಯಿಲ್ ನಿಧಾನಕ್ಕೆ ಸೇರ್ಕೊಳ್ಳುತ್ತೆ ಅದು ಅವಾಗ ಸ್ಮೂತ್ ಆಗಿರುತ್ತೆ ಆಯಿಲ್ ಹಾಕಿದ ತಕ್ಷಣನೇ ಓಡಿಸ್ಬಿಟ್ರೆ ಲೈಕ್ ಎಲ್ಲ ಹೆಗ್ರೋಗ್ಬಿಡುತ್ತೆ ಲೈಕ್ ಈಗ ನೀವು ಗಾಡಿ ಓಡಿಸ್ಬೇಕು ಎಲ್ಲ ಹಾರತ್ ಗೊತ್ತಾ ಆ ಥರ ಹಾರ್ಕೊಂಡು ಎಲ್ಲ ಹೋಗ್ಬಿಡುತ್ತೆ ಸೊ ಅದರಿಂದ ಒಂದು 2-3 hours ಬಿಟ್ಟರೆ ಎಲ್ಲ ನೀಟಾಗಿ ಎಷ್ಟು ಬೇಕು ಅಷ್ಟು ತೊಗೊಂಡು ಮಿಕ್ಕಿದೆಲ್ಲ ಕೆಳಗಡೆ ಬಿದ್ದೋಗಿರುತ್ತೆ ಸೊ ಅದಾದ್ಮೇಲೆ ಓಡಿಸಿದ್ರೆ ಚಂದ ನೀವು ಮಾನ್ಸೂನ್ಗೂ ಈ ಥರ ಒಂದು ಆಯಿಲ್ ಡಬ್ಬವನ್ನು ತೊಗೊಂಡು ಹೋದರೆ ಒಳ್ಳೆಯದು ನಂತರ ನಿಮ್ಗೆ ಈ ಆಯಿಲ್ ಏನು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಲೈಕ್ ಇದು ಲಿಂಕ್ನ ನಾನು ಬೇಕಾದ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಯಾವ ಯೂಸ್ ಮಾಡ್ತಾ ಇದ್ದೀನಿ ಗೇರ್ ಬಾಕ್ಸ್ ಅಂತ ಇದು ನಾರ್ಮಲ್ ಗ್ಯಾರೇಜಲ್ಲಿ ನೋಡಿರ್ತೀರ ಪಂಪು ಎಲ್ಲ ತೊಗೊಂಡು ಇಟ್ಕೊಂಡಿದ್ರೆ ಇದೆಲ್ಲ ಒಂದು ಕಡೆ ನೀಟಾಗಿ ಹಿಂಗೆ ಹಿಡ್ಕೊಂಡು ಹಿಂಗೆ ಆನ್ ಮಾಡಿ ಹಿಂಗೆ ಹಾಕಿದ್ರೆ ನೀಟಾಗಿ ಎಲ್ಲ ಆಯಿಲ್ ಹಿಡಿಯುತ್ತೆ ಅಷ್ಟೇ ಆಮೇಲೆ ನೀವು ಅನ್ಕೋತೀರ ಇವ್ನು ಏನಕ್ಕಪ್ಪ ಗೇರ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತಾನೆ ಸ್ಪ್ರೇ ಯೂಸ್ ಮಾಡೋಕ್ಕಾಗಲ್ವ ಅಷ್ಟೊಂದು ಕಂಜೂಸ ಅಂತ ಗುರುನ ಹತ್ರ ಒಂದು ದೊಡ್ಡ ಬಾಟ್ಲು ಇದೆ ಸ್ಪ್ರೇ ಅದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಚೈನ್ ಕಂಪ್ಲೀಟ್ ಆಗಿ ಡೀಸೆಲ್ ವಾಶ್ ಮಾಡಿದ ಮೇಲೆ ಒಂದು ಲೇಯರ್ ಅಂದರೆ ಫ್ರೆಶ್ ಕೋಟಿಂಗ್ ಅಷ್ಟೇ ಹೊಡೆಯೋದು ನಾನು ಅದಾದಮೇಲೆ ಗೇರ್ ಬಾಕ್ಸ್ ಅದನ್ನ ಯೂಸ್ ಮಾಡೋದು ಯಾಕಂದರೆ ಒಂದು ಚೀಪ್ ಆ್ಯಂಡ್ ಬೆಸ್ಟು ನೆಕ್ಸ್ಟು ಮಾನ್ಸೂನಲ್ಲಿ ತುಂಬ ವರ್ಕೌಟ್ ಆಗುತ್ತೆ ನಿಮಗೆ ಲೈಕ್ ಹೆವಿ ಬಾಳಿಕೆ ಬರುತ್ತೆ ನಿಮ್ಮ ನಾರ್ಮಲ್ ಲೂಪ್ ಬಂದ್ಬಿಟ್ಟು 200-300 ಕಿಲೋಮೀಟರ್ಸ್ ಅಷ್ಟೇ
ಇದನ್ನ ಹಾಕೊಂಡು ಬೇಕಾ ನೀವು 700-800 ಕಿಲೋಮೀಟರ್ಸ್ ಓಡಿಸೋದು ಒಂದು 30-20 ರೂಪಾಯಿ ಖರ್ಚಾಗಲ್ಲ. ಕಂಪ್ಲೀಟ್ ಒಂದಿಷ್ಟು ದೊಡ್ಡ ಬಾಟ್ಲ್ ಬೇರೆ ಬರುತ್ತೆ, ಆ ಬಾಟ್ಲ್ ಬಂದ್ಬಿಟ್ಟು 50 ರೂಪೀಸ್ ಅಷ್ಟೇ. ಆ 50 ರೂಪೀಸ್ಗೆ ನೀವು ಒಂದು ಮಿನಿಮಮ್ ಒಂದು 4,000-5,000 ಕಿಲೋಮೀಟರ್ಸ್ ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು. ಸೊ ಬಜೆಟ್ ಚೈನಿಗೆ ಮಾತ್ರ ಹೆಲ್ಪ್ ಮಾಡಿದ್ರೆ ಸಾಲದು. ಲೈಕ್ ಇದು ಬಂದು ಗೊತ್ತಾ ಈ ಸ್ಟ್ಯಾಂಡು, ಆಮೇಲೆ ಫುಟ್ ರೆಸ್ಟು ಎಲ್ಲ ಕಡೆನು, ಆಮೇಲೆ ಮೂವಿಂಗ್ ಎಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಇಂಪ್ರೂವ್ ಮಾಡಿದ್ರೆ, ಆಮೇಲೆ ಕೀ ಹಾಕೋ ಜಾಗಕ್ಕೂ ಆಯಿಲ್ ಹಾಕ್ತೀನಿ. ಸೊ ಎಲ್ಲ ಒಂಥರ ಸ್ಮೂತ್ ಆಗಿ ಕೆಲಸ ನಡೀತಾ ಇದೆ. ಹಿಂಗೆ ಅನ್ಬೇಕು, ಹಿಂಗೆ ಅಂದ್ಬಿಟ್ಟು ಮೇಲ್ಗಡೆಯಿಂದ ನೀಟಾಗಿ ಒಚ್ಚದಿ ಪಿಚಿಕ್ಕಂತ ಎರಡು ಡ್ರಾಪ್ ಬಿಟ್ಟರೆ ಸಾಕು, ಅದೇ ಎಲ್ಲ ನೀಟಾಗಿ ಹಿಡಿದು ಸ್ಮೂತ್ ಆಗುತ್ತೆ. ನಾವೇನು ಜಾಸ್ತಿ ಸಕ್ಕಸ್ ಮಾಡೋದು ಬೇಡ. ಆಮೇಲೆ ಫುಟ್ ರೆಸ್ಟ್ಗೂ ಅಷ್ಟೇ, ನೀಟಾಗಿ ಒಂದೆರಡು ಡ್ರಾಪ್ ಹಿಂಗೆ ಬಿಟ್ಕೊಂಡ್ರೆ ಸ್ಮೂತ್ ಆಗಿರುತ್ತೆ. ಅದೇ ನೆಕ್ಸ್ಟ್ ಆಯಿಲಿಂಗು ಲೂಬಿಂಗು ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಏರ್ ಪ್ರೆಷರ್ ಚೆಕ್ ಮಾಡ್ಕೊಡಿ. ಲೈಕ್ ನೀವು ಎಷ್ಟು ಯೂಸ್ ಮಾಡ್ತೀರಾ, ಇಬ್ಬರ ಮೂರು ಜನ ಅಂತ. ಸೊ ನಾವು ಇಬ್ಬರು ಹೋಗ್ತಿರೋದಕ್ಕೆ 26-36 ಹಾಕ್ಸ್ತಾ ಇದ್ದೀನಿ. ಒಬ್ಬನೇ ಹೋಗ್ತೀನೋ ಅಷ್ಟೇ ಹಾಕ್ಸ್ತಿದೆ. ಲೈಕ್ ವರುಣ್ ಪಟೇಲ್ ಅವರೇನು ಅಷ್ಟೊಂದು ವೆಯ್ಟ್ ಇಲ್ಲ. ಸೊ ಸ್ವಲ್ಪ ವೆಯ್ಟ್ ಏನಾದರೂ ಇದ್ದಿದ್ರೆ 38 ಹಾಕ್ಸ್ತಿದೆ. ಅದಾದಮೇಲೆ ಬ್ಯಾಟ್ರಿ ಚೆಕ್ ಮಾಡ್ಕೊಳ್ಳಿ, ಅದಾದಮೇಲೆ ಬ್ರೇಕ್ಸ್ ಎಲ್ಲ ಕರೆಕ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ, ಎಣ್ಣೆ ಹಾಕ್ಸ್ಕೊಳ್ಳಿ, ನಡೀತಾ ಇದೆ. ಸರ್ ನೋಡಿ ನಮ್ಮ ವರುಣ್ ಬಾಯ್ ಬಾಯ್ ಹಾಯ್. ಹಾಯ್ ಬ್ರೋ, ರೆಡಿನಾ? ರೆಡಿ ನೋಡ್ರಿ, ನಾವೆಲ್ಲ ಅಷ್ಟೇನು ಫಸ್ಟ್ ಮಾನ್ಸೂನ್ ರೈಡ್ ಎಲ್ಲ ಏನಿಲ್ಲ, ಹೊರಡೋಣ. ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಹೊರಡೋಣ ಅನ್ಕೊಂಡು 10 ಗಂಟೆಯಿಂದ ಹೊರಡೋಣ ಅನ್ಕೊಂಡ್ವಿ. 10 ಗಂಟೆಯಿಂದ ಹೇಳಿದ್ದೀರಾ, ಈಗ 11 ಗಂಟೆ ಆಗಿದೆ. ಸೊ ಈಗ 11 ಗಂಟೆ ಆಗಿದೆ, ನೈಟ್ ಜರ್ನಿ ಮಾಡ್ತಾ ಇದ್ದೀವಿ. ಸೊ ಹೊರಡೋಣ, ಬನ್ನಿ. ಹೊರಟಿದ್ದೀವಿ ಇವಾಗ. ಜೈ ಆಂಜನೇಯ ಅಂತ ಇರಬೇಕು, ಹೋಯ್ತಾ ಇರಬೇಕು. ಸೊ ನಮ್ಮದು ಫಸ್ಟ್ ರೈಡು, ಅದು ಅಂದರೆ ಇವಾಗಿನ ಫಸ್ಟ್ ರೈಡು ಅಂದರೆ ಈ ಮಾನ್ಸೂನ್ಗೆ. ಸೊ ವರುಣ್ ಬೈನ್ ಒಬ್ಬ ನಾವು ಹೋಗೋಣ, ಬನ್ನಿ ಕಾರಲ್ಲಿ ಹೋಗ್ಬಿಡೋಣ ಅಂತ ಹೇಳೋದು. ಸೊ ಬೈಕಲ್ಲಿ ಹೋಗೋ ಮಜಾ ಹೆಂಗಿರುತ್ತೆ ತೋರಿಸ್ತೀನಿ, ಬನ್ನಿ ಇನ್ನೂ ಮಜಾ ಇರುತ್ತೆ. ನೀವು ಒಂದು ಬೈಕ್ ಈಸ್ಕೊಳ್ಳಿ ಅಂದೆ. ಸೊ ಬೈಕ್ ಈಸ್ಕೊಳ್ಳೋದು ಬೇಡ ಬ್ರೋ, ನಿಮ್ಮ ಜೊತೆನೇ ಬಂದ್ಬಿಡ್ತೀನಿ, ಇಬ್ಬರು ಒಟ್ಟಿಗೆ ಒಂದೇ ಬೈಕಲ್ಲಿ ಹೋಗೋಣ ಅದು. ಸೊ ಓಕೆ, ನಾನು ಪಿಲಿಯನ್ ಹೊಡೆದು ತುಂಬ ವರ್ಷಗಳಾಗಿತ್ತು, ಯಾರನ್ನೂ ಜಾಸ್ತಿ ಕೂಡಿಸ್ಕೊತಿರ್ಲಿಲ್ಲ. ಸೊ ನೋಡೋಣ ಹೆಂಗಿರುತ್ತೆ, ಒಂದು ಎಕ್ಸ್ಪೀರಿಯೆನ್ಸು ತುಂಬ ದಿನ ಆದಮೇಲೆ ವ್ಲಾಗಿಂಗಲ್ಲಿ ಅದನ್ನು. ಸೊ ಯಾಕಂದರೆ ಮೊದಲೆಲ್ಲ ವ್ಲಾಗ್ ಮಾಡ್ತಾ ಇರಲಿಲ್ಲ ನಾನು, ಅವಾಗೆಲ್ಲ ಬೇಜಾನ್ ಸುತ್ತಾಡ್ತಿದ್ದೆ. ಸೊ ಇವಾಗ ವ್ಲಾಗ್ ಮಾಡ್ತಾ ಇದಕ್ಕೆ ಸ್ವಲ್ಪ ಎಲ್ಲ ಈಗ ಎಲೆಕ್ಟ್ರಿಕ್ ಬೈಕೆಲ್ಲ ಏನಕ್ಕೆ ಮಾಡ್ತೀವಿ, ಸ್ವಲ್ಪ ದುಡ್ಡು ಬೇಕಾಗುತ್ತೆ ಅಂತ, ಟ್ರಾವೆಲ್ ಏನಕ್ಕೆ ಮಾಡ್ತೀವಿ ಆ ದುಡ್ಡಾಗಿ ಖರ್ಚು ಮಾಡೋದಕ್ಕೆ ಅಂತ. ಸೊ ಆ ಥರ ಮಾಡ್ತಾ ಇದಕ್ಕೆ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಯೂಟ್ಯೂಬು, ಇಲ್ಲ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿರೋದು ಜೀವನದಲ್ಲಿ. ಓಹೋ ಕ್ರೇಜಿ ಮಜಾ. ವರುಣ್ ಪಟೇಲ್ ಅವರು ನಮ್ಮ ಮನೆ ಹತ್ರನೇ ಇರೋದು, ಅದಕ್ಕೆ ಒಂಥರ ನನಗೆ ಏನಂದರೆ ಏನಾದರೂ ಬೇಕಾ ಬ್ರೋ, ಇಲ್ಲಿ ಹಿಂಗಾಗಿದೆ ಹಿಂಗಾಗಿದೆ ಅಂತ ಅವರು ಮತ್ತು ಸಂತೋಷ್ ಗೌಡರು ಅವರೆಲ್ಲ ಫುಲ್ ಮನೆ ಹತ್ರನೇ ಇರೋದು. ಏನೇ ಬೇಕಾದ್ರೂ ಎಲ್ಲ ಫ್ರೆಂಡ್ಸ್ ಎಲ್ಲ ಹತ್ರನೇ ಇರ್ತಾರೆ, ಅದು ಎಲ್ಲ ಯೂಟ್ಯೂಬರ್ಸೇ ಇರ್ತಾರೆ ಅಂದಾಗ ಇನ್ನೂ ಸ್ವಲ್ಪ ಖುಷಿ ಜಾಸ್ತಿ. ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ ನಾನು, ಲೈಕ್ ಮಾನ್ಸೂನ್ ಹೋಗ್ತಾ ಇದ್ದೀರಾ ಅಂದರೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಲೈಕ್ ನಾರ್ಮಲಾಗಿ ಮಾನ್ಸೂನ್ ಅಂದನೇ ಅಲ್ಲ, ನೀವು ಯಾವುದೇ ರೈಡ್ ಹೋಗಬೇಕಾದ್ರೂ ಚೈನು, ಕ್ಲಚ್ ಕೇಬಲ್ಸು ಅವೆಲ್ಲ ಎಕ್ಸ್ಟ್ರಾ ತೊಗೊಂಡ್ಬೇಕು. ಆಮೇಲೆ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿದೆಯಾ ಅಂತ, ಟ್ರಾಡಲ್ ಕೇಬಲ್ ಚೆಕ್ ಮಾಡ್ಕೋಬೇಕು, ಏರ್ ಪ್ರೆಷರು, ಫ್ಯೂಲು, ಹಾಳು ಮೂಳು ಎಲ್ಲ ಕರೆಕ್ಟ್ ಆಗಿರಬೇಕು, ಇಲ್ಲ ಅಂದರೆ ಹೆವಿ ಪ್ರಾಬ್ಲಮ್ಗಳಾಗೋಗುತ್ತೆ. ಆಮೇಲೆ ಇನ್ನೊಂದು, ಇವಾಗ ಮೇನ್ ನಾವು ಮಾನ್ಸೂನ್ ರೈಡು ಅಂದರೆ ಇವಾಗಿಂದ ಎಲ್ಲ ಮಾನ್ಸೂನ್ಗೆ ಎಲ್ಲ ಹೋಗೋದು. ಸೊ ಎಷ್ಟೊಂದು ಜನ ಡೌಟ್ಸ್ಗಳಿರ್ತವೆ, ಲೈಕ್ ಮಾನ್ಸೂನ್ಗೆ ಹೆಂಗೆ ಏನೇನು ಪ್ರಿಪ್ರೇಷನ್ಸ್ ತುಂಬ ಬೇಕಾಗಿರೋದು ಅಂದರೆ, ಫಸ್ಟ್ ಬಂದುಬಿಟ್ಟು ಒಂದು ಸ್ಯಾನಿಟೈಸರ್ ತೊಗೊಂಡೋಗಿ, ಲೈಕ್ ಸ್ಯಾನಿಟೈಸರ್ ಸ್ಪ್ರೇ ಬರುತ್ತಲ್ಲ ಆ ಥರದ್ದು, ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತೀನಿ. ಸೊ ಅದನ್ನ ತೊಗೊಳೋದು ಏನಕ್ಕೆ ಅಂದರೆ, ನಿಮಗೆ ಜಿಗಣೆ ಕಾಟ ಎಲ್ಲಾದರೂ ಅಕಸ್ಮಾತ್ ಆಯಿತು ಅಂದರೆ ಅದನ್ನು ಅದಕ್ಕೆ ಪುಚಕ್ ಪುಚಕ್ ಅಂತ ಎರಡು ಸಲ ಹೊಡೆದ್ರೆ ಜಿಗಣೆ ಸದೋಯ್ತು, ಗೊತ್ತಾಯ್ತಾ? ಇಲ್ಲಾಂದರೆ ಉಪ್ಪು ಎಲ್ಲ ಇಟ್ಕೋಬೋದು, ಬಟ್ ಉಪ್ಪೆಲ್ಲ ನೀವು ಪ್ಯಾಕೆಟಲ್ಲಿ ಹಾಕ್ಕೊಂಡೆಲ್ಲ ತೊಗೊಂಡು ಹೋಗಬೇಕು ಅಂದರೆ ಸುಮ್ಮನೆ ರಿಸ್ಕು. ಅದ್ರ ಬದಲು ಸ್ಯಾನಿಟೈಸರ್ ಡಬ್ಬಿ ತೊಗೊಳ್ಳಿ, 45-50 ರೂಪಾಯಿನೂ ಆಗುತ್ತೆ. ಸೊ ಅದು ತುಂಬ ಬಾಳಿಕೆ ಬರುತ್ತೆ, ನಿಮಗೂ ಏನೋ ಸ್ಯಾನಿಟೈಸ್ ಮಾಡ್ಕೋಬೇಕು ಅಂದರೆ ಕೈನ ಮಾಡ್ಕೋಬೋದು. ನೆಕ್ಸ್ಟು ಬಂದುಬಿಟ್ಟು ನೀವು ಮೋಟೋ ವ್ಲಾಗ್ ಎಲ್ಲಾದರೂ ಮಾಡ್ತೀನಿ ಅಂದರೆ ನಿಮಗೆ ಫಸ್ಟು ಒಂದು ಬ್ಲೂ ಟ್ಯಾಗ್ ಬೇಕಾಗುತ್ತೆ, ಇಲ್ಲ ಅಂದರೆ ನಂತರ ವಾಟರ್ ಪ್ರೂಫಿಂಗ್ ಕೇಸ್ನ ಯೂಸ್ ಮಾಡ್ಬೋದು. ಸೊ ಈ ವಾಟರ್ ಪ್ರೂಫಿಂಗ್ ಕೇಸು ನಮ್ಮ ಸುಪ್ರೀತ್ ಮಾಡಿದ್ದು, ಕ್ರೇಜಿಯಾಗಿ ಮಾಡ್ಕೊಟ್ಟಿದ್ದಾನೆ. ಅದು ವೀಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಗೋಪುರ ವಾಟರ್ ಪ್ರೂಫ್ ಮಾಡೋದು ಹೆಂಗೆ ಅಂತ. ಬಂದ್ಬಿಡು ಗುರು, ಇಂಡಿಕೇಟ್ರ್ ಹಾಕ್ಬೇಡ, ನುಗ್ಸ್ಬಿಡು. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ರೈನ್ಕೋಟು, ರೈನ್ ಪ್ಯಾಂಟ್ಸು, ವಾಟರ್ ಪ್ರೂಫ್ ಶೂಸು ಮೂರು ಬೇಕಾಗುತ್ತೆ. ಯಾಕಂದರೆ ಒಂದು ಸಲ ಮಳೆಯಲ್ಲಿ ನೆನೆಯೋಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ಎಲ್ಲಿವರೆಗೂ ಚೆನ್ನಾಗಿರುತ್ತೆ ಅಂದರೆ ಯಾವುದೋ ಪ್ಲೇಸ್ಗೆ ಹೋಗಬೇಕಾದ್ರೂ ಅಷ್ಟೇ, ಹೋಗೋ ದಾರಿಯೆಲ್ಲ ಫುಲ್ಲು ಅಸಹ್ಯ ಅನಿಸ್ಬಿಡುತ್ತೆ, ಎಷ್ಟು ನೆನೀತೀರ, ಜ್ವರ ಬಂದ್ಬಿಡುತ್ತೆ. ಸೀರಿಯಸ್ಸಾಗಿ ನಾನು ತುಂಬ ರೈಡ್ ಮಾಡಿದ್ದೀನಿ, ಲೈಕ್ ರೈನ್ಕೋಟೆಲ್ಲ ಇಲ್ದಂಗೆ, ಹೆಲ್ಮೆಟ್ ಇಲ್ದಂಗೆ, ಚಡ್ಡಿ ಹಾಕ್ಕೊಂಡು
ಮಲ್ನಾಡ್ ಸೈಡು ಕೋಸ್ಟಲ್ ಸೈಡು ಎಲ್ಲ ಡಿಯೋ ತೊಗೊಂಡು ಎಲ್ಲ ಫುಲ್ ಹೆವಿ ರೈಡ್ಗಳು ಮಾಡಿದ್ದೀನಿ. ನೆಕ್ಸ್ಟು ಮನೆಗೆ ಬಂದಮೇಲೆ ಚಳಿ ಜ್ವರ ಬಂದುಬಿಡುತ್ತೆ, ಕೈ ಕಾಲೆಲ್ಲ ಹಿಡಿದ್ಬಿಡುತ್ತೆ, ಲೈಕ್ ನರ ಎಲ್ಲ ಹಿಡ್ಕೊಬಿಡುತ್ತೆ, ಒಂಥರ ಫುಲ್ಲು ಸ್ಕ್ವೀಸ್ ಆದಂಗೆ ಹಾಕ್ಬಿಡುತ್ತೆ. ಸೊ ಅವೆಲ್ಲ ಆಗ್ಬಾರ್ದು ಅಂದರೆ ರೈನ್ ಕೋಟ್ ಹಾಕ್ಕೊಳ್ಳಿ. ಚಳಿ ಆಗೇ ಆಗುತ್ತೆ, ಚಳಿ ಸೀರಿಯಸ್ ಆಗುತ್ತೆ, ಬಟ್ ರೈನ್ ಕೋಟ್ ಕ್ಯಾನ್ ಪ್ರಿವೆಂಟ್ ಸಮಥಿಂಗ್ ಲೈಕ್ ಚೂಚೂದು, ಅವಾಗವಾಗ ಒಂಚೂರು ಇಂಗ್ಲೀಷ್ ಆಚೆ ಬಂದುಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ರೈನ್ ಕೋಟು, ರೈನ್ ಪ್ಯಾಂಟ್ಸು ಅವೆಲ್ಲ ಆದಮೇಲೆ ಟ್ಯಾಬ್ಲೆಟ್ಗಳು, ಲೈಕ್ ಚಳಿ ಆದಾಗ ಮತ್ತು ಬಾಡಿ ಪೇನ್ ಆದಾಗ ಮತ್ತು ತಲೆನೋವು ಅದು ಇದು ಎಲ್ಲ ಬಂದಾಗ ನಿಮಗೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಬೇಕಾಗುತ್ತೆ. ನಾರ್ಮಲಾಗಿ ನಾನು ಯಾವುದು ಒಂದು ಸುಬೋ ಅಂತ ಬರುತ್ತೆ ಮಸಲ್ ಪೇಯಿಂದು, ಅದೊಂದು, ಆಮೇಲೆ ವಿಕ್ಸ್ ಆಕ್ಷನ್ 500 ಅದೊಂದು, ಆಮೇಲೆ ಡೋಲೋ 650 ಅದೊಂದು ಇಟ್ಕೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಇನ್ಯಾವುದು ಇಟ್ಕೊಳ್ಳಲ್ಲ. ನಿಮಗೆ ಅಲರ್ಜಿ ಗಿಲರ್ಜಿ ಏನೋ ಆಗುತ್ತೆ ಸ್ಕಿನ್ದು ಅಂದರೆ ಅದಕ್ಕೊಂದು ಟ್ಯಾಬ್ಲೆಟ್ ಬರುತ್ತೆ, ನಂಗೆ ದೇವರಾಣೆ ಗೊತ್ತಿಲ್ಲ. ನೀವು ಹುಡುಕೊಂಡು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡೋಗಿ. ಆಮೇಲೆ ಮೂವು ಇಲ್ಲ ಒಲಿನಿ ಸ್ಪ್ರೇ ಇಟ್ಕೊಂಡಿರಿ, ಅವಾಗವಾಗ ಸೊಂಟ ನೋವು ಬಂದರೆ ಬರಬಹುದು. ಸ್ವಲ್ಪ ಜನಕ್ಕೆ ಬೈಕಲ್ಲಿ ಹೋಗಬೇಕಾದ್ರೆ ಬರುತ್ತೆ, ಯಾಕಂದರೆ ಪಿಲಿಯನ್ ಥರ ಕೂತ್ಕೊಂಡಿರ್ತಾರಲ್ಲ, ಸ್ವಲ್ಪ ಪೇಯ್ನ್ ಎಲ್ಲ ಬಂದೇ ಬರುತ್ತೆ, ಅವೆಲ್ಲ ಕಾಮನ್ನು. ಅದಾದಮೇಲೆ ನೆಕ್ಸ್ಟು ನಿಮಗೆ ಗಾಡಿ ಬಂದುಬಿಟ್ಟು ಮೇಜರಾಗಿ ಮೂವಿಂಗ್ ಪಾರ್ಟ್ಸ್ಗಳೆಲ್ಲೆಲ್ಲಿ ಬರುತ್ತೆ, ಲೈಕ್ ಚೈನು, ಫುಟ್ ರೆಸ್ಟು, ಸ್ಟ್ಯಾಂಡು, ಆಮೇಲೆ ಈ ಕೀ ಚೈನ್ ಹಾಕೋ ಹೋಲ್ ಇದೆಯಲ್ಲ ಅದು, ಅವೆಲ್ಲನೂ ಬಂದುಬಿಟ್ಟು ರಸ್ಟ್ ಹಿಡಿಯೋ ಪಾರ್ಟ್ಸ್ಗಳು. ಆಮೇಲೆ ಸ್ಪೋಕ್ಸು ಅಲ್ಲಿ, ಮತ್ತು ಎಷ್ಟೊಂದು ಪಾರ್ಟ್ಗಳು ನಿಮ್ಮ ಗಾಡಿಗಳಲ್ಲಿ ಎಲ್ಲೆಲ್ಲಿರುತ್ತೆ ನೋಡ್ಕೊಳ್ಳಿ. ಅಲ್ಲೆಲ್ಲ ಸ್ವಲ್ಪ ಆಯಿಲ್ ಹಾಕಬೇಕು, ಇಲ್ಲ WD-40 ಹೊಡಿಬೇಕು, ರಸ್ಟ್ ಹಿಡಿಬಾರ್ದು, ಅವೆಲ್ಲ ಬರುತ್ತೆ. ಮೇನ್ ಥಿಂಗ್ ಓಡಿಸ್ಬೇಕಾದ್ರೆ ನಿಮಗೆ ಕರೆಕ್ಟಾಗಿ ಗಾಡಿ ಕಂಡೀಷನ್ ಆಗಿರಬೇಕು, ಸ್ಪಾರ್ಕ್ ಪ್ಲಗ್ಗು ಅವೆಲ್ಲ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಸೀರಿಯಸ್ಲಿ ಮೇನ್ ಥಿಂಗ್ ಇದು ಏರ್ ಪ್ರೆಷರು, ಟೈರ್ ಏರ್ ಪ್ರೆಷರ್ನ ಸೀರಿಯಸ್ಸಾಗಿ ಕರೆಕ್ಟಾಗಿ ಇಟ್ಕೋಬೇಕು. ನೀವು ಇಟ್ಕೋತೀರಾ ನಾರ್ಮಲಾಗಿ 26-36 ಇಟ್ಕೋತೀರಾ, ಇಲ್ಲ ಅಂದರೆ 28-38 ಇಟ್ಕೋತೀರಾ, ಅಲ್ಲ 24-34 ಇಟ್ಕೋತೀರಾ, ಓಕೆ ನಿಮ್ಗೆ ಹೆಂಗೆ ಅನಿಸುತ್ತೆ. ಬಟ್ ಒಂದ್ಸಲ ಟೈರ್ ಪ್ರೆಷರ್ ಹೆಂಗೆ ಚೆಕ್ ಮಾಡೋದು ಅಂದರೆ, ಲೈಕ್ ಹಿಂದೆ ಕಡೆಯಿಂದ ಕುತ್ಕೊಂಡಾಗ ನಿಮಗೆ ಟೈರು ಫ್ಲ್ಯಾಟಾಗಿ ಕಾಣಿಸ್ಬೇಕು, ಲೈಕ್ ಟೈರ್ ಕಂಪ್ಲೀಟ್ ಕರ್ವಾಗಿ ಕಾಣಿಸ್ತು ಅಂದರೆ ಟೂರಿಂಗ್ ಮಾಡಬೇಕಾದ್ರೆ. ಸೀರಿಯಸ್ ಆಗಿ ಹೇಳ್ತೀನಿ, ಮಳೆಯಲ್ಲಿ ಹೆವಿ ಸ್ಕಿಡ್ ಹೊಡೆಯುತ್ತೆ. ತೀರಾ ನಾನು ಕಾರ್ನರಿಂಗ್ ಎಲ್ಲ ಮಾಡಬೇಕು, ಫುಲ್ಲು ಮಜಾ ತೊಗೋಬೇಕು, ನನಗೆ ಹೆಂಗೆ ಇರಲಿ ನನ್ನ ಗಾಡಿನ ಕಂಟ್ರೋಲ್ ಮಾಡ್ತೀನಿ ಅಂದಾಗ ಮಾತ್ರ ಸ್ವಲ್ಪ ಹೈ ಪ್ರೆಷರಲ್ಲಿ ಹೊಡ್ಕೊಂಡಿವಿ. ಇಲ್ಲ ಅಂದರೆ ಸೇಫ್ಟಿಗೆಲ್ಲ ಏರ್ ಪ್ರೆಷರ್ ಕರೆಕ್ಟಾಗಿರಬೇಕು, ಸುಮ್ಮನೆ ಆಮೇಲೆ ಟೈರ್ ಗಿಯರೆಲ್ಲ ಪಂಚರ್ ಗಿಂಚರ್ ಆಗ್ಬಿಟ್ರೆ ರಿಸ್ಕ್ ಜಾಸ್ತಿ. ಅದಕ್ಕೆ ನಾನು ಪಂಚರ್ ಲಿಕ್ವಿಡ್ ಹಾಕ್ಸಿದ್ದೀನಿ. ಸೊ ನೋಡೋಣ ಪಂಚರ್ ಲಿಕ್ವಿಡ್. ಬಟ್ ಇಷ್ಟು ದಿನ ಓಡಿಸ್ತಾ ಇದ್ದೀನಿ, ಒಂದು ತಿಂಗಳಾಗಿದೆ, ಒಂದು 4-5 ಸಾವಿರ ಓಡಿಸ್ಬಿಟ್ಟಿದ್ದೀನಿ. ಬಟ್ ಟೈರ್ ಮಾತ್ರ ಹೀಟ್ ಆಗೋಲ್ಲ, ಸೀರಿಯಸ್ಸಾಗಿ ಹೀಟ್ ಆಗೋಲ್ಲ, ತುಂಬಾ ನಾನ್ ಸ್ಟಾಪ್ ಹೊಡೋದು ಹೀಟ್ ಆಗೋಲ್ಲ ಟೈರು, ಚೆನ್ನಾಗಿದೆ. ಸೊ ಆ್ಯಂಟಿ ಪಂಚರ್ ಲಿಕ್ವಿಡ್ ಹಾಕ್ಸಿರೋದು ನಿಮಗೇನಾದರೂ ಗೊತ್ತಾಗಬೇಕು ಯಾವುದು ಏನು ಎತ್ತ ಇಲ್ಲ ಅಂದರೆ ವೀಡಿಯೋ ಹಾಕಿದ್ದೀನಿ, ಹೋಗಿ ಚಾನೆಲ್ನಲ್ಲಿ ಚೆಕ್ ಮಾಡಿ. ಹಲೋ ಬ್ರೋ. ಹಾಯ್ ಹಾಯ್. ಹಲೋ ಹಲೋ. ಸೊ ನಮ್ಮ ಪಟೇಲ್ರದ್ದು ಒಂದು ಹೊಸ ಚಾನೆಲ್ ಇದೆ, ಪಟೇಲ್ರು ಬ್ಲಾಗ್ಸ್ ಅಂತ, ಹೋಗಿ ಚೆಕ್ ಮಾಡಿ. ವ್ಲಾಗ್ಸು ಇನ್ಮೇಲಿಂದ ಫುಲ್ ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಬರ್ತಾನೆ ಇರುತ್ತೆ. ಟ್ರಾವೆಲ್ ಮಾಡೋ ಉಚಿತ ಅವಾಗ ಈ ಥರ ಯೂಟ್ಯೂಬ್ ಎಲ್ಲ ಇರಲಿಲ್ಲ. ಯೂಟ್ಯೂಬಲ್ಲಿ ಇವಾಗ ಕಾರಿನ ವ್ಲಾಗ್ ಎಲ್ಲ ಮಾಡ್ತೀವಿ, ಇವಾಗ ಟ್ರಾವೆಲ್ ಒಂದು ವ್ಲಾಗ್ ಮಾಡಿಬಿಟ್ರೆ ಅದರಲ್ಲೂ ಬೆಂಕಿ ಆಗ್ಬೋದು. ಅಷ್ಟೇ, ಫುಲ್ ಸಪೋರ್ಟ್ ನಮ್ಮ ಬಾಯ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ಒಂದು ಮೇನ್ ಥಿಂಗು, ಲೈಕ್ ನೀವು ನೈಟ್ ಅನ್ನೋದು ನಮ್ಮ ಥರ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಗ್ಲೌಸು, ಜಾಕೆಟು, ಈಗ ಏನು ಇಲ್ಲ ಅಂದರೆ ನಾರ್ಮಲ್ ಒಂದು ಫುಲ್ ಓವರು, ಒಂದು ಫುಲ್ ಹೆಲ್ಮೆಟ್ ಅದು ಹಾಕೋಬೇಕು. ನೀವು ಏನು ಹೇಳ್ತೀರಾ ಬ್ರೋ? ಕರೆಕ್ಟ್ ಅಪ್ಪ, ನಾವು ಬೈಕ್ ರೈಡ್ ಅಂದರೆ ಈ ಥರದ್ದು ಒಂದು ಸ್ಮಾಲ್ ಹೆಲ್ಮೆಟ್ ಒಂದು, ಇದೊಂದು ಜಾಕೆಟ್ ಇರಲೇಬೇಕು, ಸೇಫ್ಟಿ, ಆಮೇಲೆ ಚಳಿ ಆಗಲ್ಲ ಮೇಯ್ನು ಅಲ್ವಾ? ಹೌದು, ರೈನ್ ಕೋಟ್ ಎಲ್ಲ ಇಟ್ಕೊಂಡ್ರೆ ಇನ್ನೂ ಸೂಪರು. ಈ ಫ್ಲೈಓವರ್ ಮೇಲೆ ಹೋಗ್ಬೇಕು ಅಂದರೆ ನೀವು ಒಂಥರ ಗಡ ಗಡ ಫುಲ್ಲು ರೆಡಿ ಮಾಡ್ತವ್ರೆ. ವಾ, ಫುಲ್ಲು ಚಿತ್ತಾಲ್ ಪತಾಲ್. ಹೌದು, ಬೇಕಾ ಇವೆಲ್ಲ? ಯಾಕೆ ಮುಖ ನಾದ್ಯೋ. ಆಮೇಲೆ ಇನ್ನೊಂದು ಕಂಡ್ರಪ್ಪ, ಈ ಮೇನ್ ಹೇಳೋದು ಮತ್ತೋಗ್ಬಿಟ್ಟೆ, ಅಲ್ಲಿ ಗಾಜಿನ ಚೂರುಗಳು ಬಿದ್ದಿತ್ತಲ್ಲ, ಅಂಥ ಚೂರುಗಳೆಲ್ಲ ಇರಬೇಕಾದ್ರೆ ಗಾಡಿನ ಓಡಿಸ್ಬೇಕಾದ್ರೆ ಒಂದು ಚೂರು ನೋಡ್ಕೊಳ್ಳಿ, ಅಕಸ್ಮಾತಾಗಿ ಟೈರ್ ಚುಚ್ಕೋಬಿಡುತ್ತೆ. ಹುಷಾರು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಹುಷಾರು. ಮೇನ್ ಥಿಂಗು ಮಾನ್ಸೂನಲ್ಲಿ ಹೋಗ್ಬೇಕಾದ್ರೆ ಈ ವೈಟ್ ವೈಟ್ ಪಟ್ಟಿ ಹೊಡೆದವರಲ್ಲ, ಅಕಸ್ಮಾತಾಗೂ ನೀವು ಹೈವೇಲಿ ಇಲ್ಲ ಎಲ್ಲೇ ಹೋಗಲಿ ಆ ವೈಟ್ ಪಟ್ಟಿ ಮೇಲೆ ಏನಾದರೂ ಹೋಗ್ತಿದ್ದೀರಾ ಅಂದರೆ ಆ ವೈಟ್ ಪಟ್ಟಿ ಮೇಲೆ ಸ್ವಲ್ಪ ಹಳೇದಾಗಿರಬೇಕು, ಹೊಸದಾಗಿ ಹಾಕಿದ ವೈಟ್ ಪಟ್ಟಿ ಮೇಲೆ ಹೋಗ್ತೀನಿ ಅಂದರೆ ಸ್ಕಿಡ್ ಆಗುತ್ತೆ ಗಾಡಿ, ವೀಲ್ಗಳು ತುಂಬಾ ಸ್ಕಿಡ್ ಆಗುತ್ತೆ, ಆದ್ದರಿಂದ ಹುಷಾರು ಅಂತ ಹೇಳ್ತಾ ಇಷ್ಟೇ. ಮೇಯ್ನಾಗಿ ಮಾನ್ಸೂನ್ ಟಿಪ್ಸು ನನ್ನ ಪ್ರಕಾರ ಇಷ್ಟೇ.
ವೈಸರ್ ಗೀಸರ್ ಎಲ್ಲ ಕ್ಲೀನ್ ಆಗಿ ಅದ ಇಟ್ಕೊಂಡ್ರೆ ನೈಟ್ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಹುಡುಗಿ ಜೊತೆ ಹೋಗ್ತಾ ಇದೀನಿ ಅಂದ್ರೆ ದೇವರಾಣಿ ಹೇಳ್ತೀನಿ ನೈಟ್ ಅಂತ ಹೋಗ್ಲೇಬೇಡಿ. ಹುಡುಗಿ ಜೊತೆ ಹೋಗ್ಬೇಕಾದ್ರೆ ನೈಟಲ್ಲಿ ಏನೇನು ಮಾಡಬೇಕು ಅಥವಾ ಏನೇನು ಮಾಡಬೇಕಲ್ಲ ಲೈಕ್ ಹೆಂಗೆ ಹೆಂಗೆ ಹೋಗಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಹಾಕಿದ್ದೀನಿ. ಅದು ವಿಡಿಯೋ ನೋಡಿ ಎಷ್ಟು ಜನ ಹುಡುಗಿ ಮೆಸೇಜ್ ಹಾಕಿದ್ದಾರೆ ಗೊತ್ತಾ, ನೀವು ಎಷ್ಟು ಜನ ಹುಡುಗಿ ಜೊತೆ ಹೋಗಿದ್ದೀರಾ ಅಂತ. ತಾಯಂದ್ರ ನಾನು ಅಷ್ಟೊಂದು ಜನ ಹುಡುಗಿ ಜೊತೆ ಹೋಗಿಲ್ಲ ಕಣ್ರಮ್ಮ, ಹೋಗಿದ್ದೆ ಒಂದು ಎರಡು ಯಾವ ಜೊತೆನೂ ಹೋಗಿರ್ತೀವಿ. ಅದು ಇನ್ಫಾರ್ಮೇಷನು ಎಕ್ಸ್ಪೀರಿಯನ್ಸಿಂದ ಬಂದಿರುತ್ತೆ ಅಷ್ಟೇ. ಎಷ್ಟು ಜನರ ಜೊತೆ ಹೋಗಿದ್ದೀವಿ ಅಂತಲ್ಲ, ಆಯಿತಾ, ಹೇಳಿದ್ವಿ ಅಷ್ಟೇ. ಸೇಫ್ಟಿಗೆ ಏನೇನು ಮಾಡಬೇಕು, ಯಾಕಂದರೆ ಹುಡುಗಿರ ಜೊತೆ ಹೋದಾಗ ನೀವು ಹುಡುಗರು ಹೋದಾಗ ಏನದು ಅದು ಪರವಾಗಿಲ್ಲ ತಡ್ಕತ್ತೀರ, ಹುಡುಗಿರ ಜೊತೆ ಎಲ್ಲ ಹೋದಾಗ ಸೇಫ್ಟಿ ಜಾಸ್ತಿ ಕಣ್ರಪ್ಪ, ಅದಕ್ಕೆ ಸೇಫಾಗಿ ಹೋಗಿ ಬನ್ನಿ ಅಂತ ಹೇಳೋದು. ಎಲ್ಲೇ ಹೋಗಿ ಏನೇ ಮಾಡಿ ಸೇಫ್ ಆಗಿದೆ, ಸೇಫ್ ಆಗಿದೆ, ಸೇಫ್ ಆಗಿದೆ. ಫಸ್ಟ್ ಒಂದು ಸ್ಮಾಲ್ ಟೀ ಬ್ರೇಕ್. ಗುಡ್ ಪರ್ಫಾರ್ಮೆನ್ಸ್ ಯಾರ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ನನ್ನ ಬೈಕು, ಏನು ಪ್ರಾಬ್ಲಮ್ ಏನಿಲ್ಲ, ಕ್ರೇಜಿ ಮೈಲೇಜು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದೇ ಇಬ್ಬರು ಹೋಗ್ತಿದ್ದೀವಲ್ಲ ಸ್ವಲ್ಪ ಮೈಲೇಜ್ ಕಮ್ಮಿ ಆಗದು ಆಗ್ಬೋದು. ಸೊ ಬನ್ನಿ ಟೀ ಕುಡಿಯೋಣ. ಹೇಳಿ ಬ್ರೋ, ನಾನು ತೊಗೊಬರ್ತೀನಿ ನಡೀರಿ. ಒಂದು ಟೀ ಆರ್ಡರ್ ಮಾಡಿದ್ದೀವಿ, ಆಮೇಲೆ ಒಂದು 20 ತೊಗೊಂಡಿದ್ದೀನಿ, ಲೈಟಾಗಿ ಒಂಚೂರು ಖಾರ ಇರಲಿ ಅಂತ. ಸೊ ಟೋಲ್ ಹತ್ರ ಇಲ್ಲಿದ್ದೀವಿ. ಇದು ಒಂದೊಂದ್ಸಲಿ ಸ್ಟ್ರೀಟ್ ಲೈಟ್ ಎಲ್ಲ ಆನ್ ಆಗಿಬಿಟ್ರೆ ಏನು ಸಕ್ಕದಾಗ ಕಾಣಿಸುತ್ತಲ್ಲ, ಹೈವೇ ಎಂಟೈರ್ ಹೈವೇ ಹಿಂಗೆ ಇದ್ಬಿಟ್ರೆ ಸ್ವರ್ಗ ಥರ ಇರುತ್ತೆ, ಬಟ್ ಇರಲ್ಲ. ನಿಮಗೆ ಬುಕ್ ಓದೋಕ್ಕೆ ತುಂಬ ಇಷ್ಟ ಇದ್ದು ನೀವು ನಂತರ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ, ಓದೋಕ್ಕೆ ಟೈಮ್ ಸಿಗಲ್ಲ, ಬುಕ್ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದರೆ ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದು ಹೆಸರು ಕುಕು FM ಅಂತ. ಈ ಆ್ಯಪ್ನಲ್ಲಿ ನಿಮಗೆ ಕಂಪ್ಲೀಟ್ ಆಡಿಯೋ ಸಂಬಂಧಿ ಸಿಗುತ್ತೆ. ಇತ್ತೀಚೆಗೆ ತುಂಬ ಫೇಮಸ್ ಆಗಿರುವ ಸಕ್ಸಸ್ ಟು ಎ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಎಂಬ ಪುಸ್ತಕನ ನೀವು ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಆ ಪುಸ್ತಕದ ಆಡಿಯೋ ಸಂಬಂಧಿ ಸಿಗುತ್ತೆ. ಟ್ರಾವೆಲ್ ಮಾಡ್ತಾನೆ ನೀವು ಇದನ್ನ ಆರಾಮಾಗಿ ಕೇಳಿಸ್ಕೋಬೋದು, ಯಾವುದೇ ಪ್ಲೇಸ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಪೀಸಾಗಿ ಕೇಳ್ಬೋದು. ಲೈಕ್ ಆಡಿಯೋ ಸಂಬಂಧಿ ಕಂಪ್ಲೀಟ್ ಬುಕ್ದು ಸಿಗುತ್ತೆ ನಿಮಗೆ. ಈ ಆಡಿಯೋ ಸಂಬಂಧಿ ನಿಮಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸಿಗುತ್ತೆ, ಆರಾಮಾಗಿ ಕೇಳಿಸ್ಕೋಬೋದು. ಈ ಆ್ಯಪ್ಗೆ ನಿಮಗೆ ಪ್ಲೇಸ್ಟೋರು ಮತ್ತು ಆ್ಯಪಲ್ ಸ್ಟೋರ್ನಲ್ಲಿ ಒಳ್ಳೆ ರೇಟಿಂಗ್ ಸಹ ಇದೆ. ಇದರ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಬಂದುಬಿಟ್ಟು 399 ಇದೆ. ಅದೇ ನೀವೇನಾದ್ರು ನನ್ನ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 199 ಸಿಗುತ್ತೆ. ಈ ಆಫರ್ ಬಂದು ಫಸ್ಟ್ 250 ಯೂಸರ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಪಿನ್ ಮಾಡಿರ್ತೀನಿ ಫಸ್ಟ್ ಕಮೆಂಟಾಗಿ, ಹೋಗಿ ಚೆಕ್ ಮಾಡಿ ಯೂಸ್ ಮಾಡಿ, ತುಂಬಾ ಸಕ್ಕದಾಗಿದೆ. ಏನು ಚಳಿ ಹೊಡಿತದ ಗುರು, ಯಪ್ಪ ಒಳಗಡೆ ಎಲ್ಲ ಮುಲ 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 ಅಂತ ಇದೆ. ಇವಾಗ ಟೈಮ್ ಬಂದು 3 ಗಂಟೆಗೆ ಇನ್ನೊಂದು 10 ನಿಮಿಷನೂ ಇದೆ. ಸೊ ಇನ್ನೂ ಒಂದು 1/2 ಗಂಟೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಸನದಿಂದ ಬಿಡೋಣ ಅಂತ. ಸೊ ಹಾಸನಲ್ಲಿ ಇವಾಗ ಏನಕ್ಕೆ ನಿಲ್ಲಿಸಿದ್ದೀವಿ ಅಂದರೆ ಆ್ಯಕ್ಚುಲಾಗಿ ನಮಗೆ ಪ್ಲ್ಯಾನೇ ಇಲ್ಲ ಲೈಕ್ ಎಲ್ಲಿ ಹೋಗೋಣ ಅಂತ. ಸೊ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕು ಇವಾಗ. ಲೈಕ್ ಮನೇಲೂ ಹಂಗೆ ಅಂದ್ಕೊಂಡಿದ್ದಲ್ಲ, ಹಾಸನಗೆ ಹೋಗೋಣ, ಹಾಸನಿಂದ ನೆಕ್ಸ್ಟು ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೋಣ. ಲೈಕ್ ಕುದುರೆಮುಖ ಹೋಗ್ತೀವ, ರಾಣಿಜರಿ ಹೋಗ್ತೀವ ಅಂತ. ಸೊ ನೋಡ್ಬೋದು ನನ್ನ ಬೈಕ್ ಇಲ್ಲ ನಿಂತಿದೆ, ಫುಲ್ ರೆಸ್ಟ್ ಮಾಡ್ತಾ ಇದೆ. ಸೈಕ್ ಪರ್ಫಾರ್ಮೆನ್ಸು, ಹೆವಿ ಚಳಿ ಇದೆ. ಲೈಕ್ ಕೈಯೆಲ್ಲ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಜಾಕೆಟ್ ಹಾಕ್ಕೊಂಡಿದ್ದೀನಿ, ಅದೂ ಫುಲ್ ನಡುಕ್ತಾ ಇದೆ. ಲೈಟಾಗಿ ಒಂಚೂರು ಹನಿ ಹನಿ ಎಲ್ಲ ಬಂತು ಮಳೆ, ಬಟ್ ಹೇಳ್ಕೊಳ್ಳೋ ಥರ ಏನು ಬರಲಿಲ್ಲ. ಗಾಡಿ ಎಲ್ಲ ಸ್ವಲ್ಪ ಗಲೀಜು ಮಾಡಿಬಿಡ್ತು ಅಷ್ಟೇ ಬಂದು. ಅಲ್ಲ ಬ್ರೋ, ಲೈಟಾಗಿ ಇನ್ನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಪೂರ್ತಿ ಕೆಸರೆ ಆಗಿರೋದು ಗಾಡಿ ಬರೋ ಅಷ್ಟಲ್ಲಿ ಬರೋಷ್ಟಲ್ಲಿ ರಿಮ್ಸ್. ಸೊ ಫುಲ್ ಸೀರೀಸ್ ನೋಡಿ, ನಿಮ್ಗೆ ಪಕ್ಕಾ ಒಳ್ಳೆ ಮಜಾ ಸಿಕ್ಕೇ ಸಿಗುತ್ತೆ. ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಏನು ದಬಾಗ್ತೀವಿ ಎಲ್ಲ ಗೊತ್ತಾಗುತ್ತೆ. ಸೊ ವೀಡಿಯೋಗಿನ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಇಬ್ರಿಗೂ. ಹಂಗೇ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್. ನೆಕ್ಸ್ಟ್ ವೀಡಿಯೋಗೋಸ್ಕರ ಲೈಕ್ ಮಾಡ್ತೇನೆ.